ಉಪೇಂದ್ರ ರಿಯಲ್ ಹೀರೋ ಅಲ್ಲ, ರೀಲ್ ಹೀರೋ ಯಾರು ನಂಬೇಡಿ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ಕೆಪಿಜೆಪಿ ಉಪಾಧ್ಯಕ್ಷೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಉಪೇಂದ್ರ ರಿಯಲ್ ಹೀರೋ ಅಲ್ಲ, ಬದಲಾಗಿ ರೀಲ್ ಹೀರೋ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ಕೆಪಿಜೆಪಿ ಉಪಾಧ್ಯಕ್ಷೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಉಪೇಂದ್ರ ಅಭಿಮಾನಿ ಹಿತೇಶ್ ಎನ್ನುವಾತನೇ ಹಲ್ಲೆ ನಡೆಸಿದ್ದಾನೆ ಎನ್ನುವಂತಹ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ದಾರೆ. ಹಲ್ಲೆಗೊಳಗಾದ ಲಲಿತಾ ಮೇರಿಗೆ ಸುಂಕದಕಟ್ಟೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನನ್ನ ಮೇಲೆ ಹಲ್ಲೆ ಹಿಂದೆ ಉಪೇಂದ್ರ ಕೈವಾಡ ಇದೆ ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಕೆಪಿಜೆಪಿ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಲಲಿತಾ ಮೇರಿಯಿಂದ ಈಗಾಗಲೇ ದೂರನ್ನು ಕೂಡ ನೀಡಲಾಗಿದೆ. ವಾಟ್ಸಪ್ನಲ್ಲಿ ಉಪೇಂದ್ರ ರಿಯಲ್ ಹೀರೋ ಅಲ್ಲ, ಬದಲಾಗಿ ರೀಲ್ ಹೀರೋ ಅವರನ್ನ ಯಾರು ನಂಬೇಡಿ ಅಂತ ಹೇಳಿ ನಾನು ಮೆಸೇಜ್ ಹಾಕಿದ್ದೆ. ಈ ಮೆಸೇಜ್ ನಿಂದಾಗಿ ಸಿಟ್ಟುಗೊಂಡಂತಹ ಉಪೇಂದ್ರ ಅಭಿಮಾನಿ ಹಿತೇಶ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಎನ್ನುವಂತಹ ಆರೋಪವನ್ನ ಈಗಾಗಲೇ ಹಲ್ಲೆಗೊಳಗಾಗಿರುವ ಲಲಿತಾ ಮೇರಿ ಮಾಡ್ತಾ ಇದ್ದಾರೆ. ಸೀದಾ ಕೇಳಿ ಕಾಲೇಜು ಸ್ವಲ್ಪ ದೂರದಲ್ಲಿ, ಒಂದು 30 ಹೆಜ್ಜೆ ದೂರದಲ್ಲಿ ಇಬ್ರು ಯಾರೋ ಮುಂದೆ ಬೈಕ್ ನಿಲ್ಲಿಸಿರ್ತಾರೆ. ಬಂದು ಸಡನ್ ಆಗಿ ನನ್ನ ಯಾರು ನನ್ನ ಪರಿಚಯ ಇರ್ಬೋದು ಅಂತ ಹೇಳಿರಪ್ಪ, ಕೇಳ್ಕೊಂಡು ಹೇಳ್ದು ಬಿಡ್ತೀನಿ. ಇಳ್ದಿದ ತಕ್ಷಣ ಏನೇ ಉಪೇಂದ್ರ ಸರ್ಗೆ ಬೈತ್ಯಾ, ಹಿತೇಶ್ ಸರಿ ಇಲ್ಲ ಅಂತ ಬೈತ್ಯಾ, ನಮ್ಮೆಲ್ಲ ಸರಿ ಇಲ್ವಾ ಹೇಳ್ಬಿಟ್ಟು ಚೆನ್ನಾಗಿ ನಮ್ಗೆ ಎದಾಗೆಲ್ಲ ಗುದ್ದ್ಬಿಡ್ತಾರೆ. ಹೆಲ್ಮೆಟ್ ಹಾಕಿದ್ದಾರೆ, ವಾಯ್ಸ್ ಅಲ್ಲಿ ನಾನು ಹಿತೇಶ್ ಅಂತ ನಂಗೆ ಚೆನ್ನಾಗಿ ವಾಯ್ಸ್ ಅಲ್ಲಿ ಕಂಡುಹಿಡಿಯಬಹುದು ಅಂತ ಅನ್ಕೊಂಡೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಉಪೇಂದ್ರ ಅಭಿಮಾನಿ ಹಿತೇಶ್ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಲಲಿತಾ ಮೇರಿ ಆರೋಪವನ್ನ ಮಾಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಹಲ್ಲೆ ನಡೀತು ಹಾಗಾದ್ರೆ? ಏನು ಕೆಪಿಜೆಪಿ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಆಗಿರುವಂತಹ ಲಲಿತಾ ಮೇರಿ ಮೇಲೆ ಈಗ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಅದ್ರ ಬಳಿವೆ ಈಗ ನಮ್ಮ ಉಪೇಂದ್ರವರ ಬೆಂಬಲಿಗರೇ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಈಗ ಗಂಭೀರ ಆರೋಪವನ್ನ ಲಲಿತಾ ಮೇರಿ ಮಾಡ್ತಾರೆ. ಓಕೆ ಗಂಗಾಧರ್, ಮತ್ತೆ ನಾವು ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಹಲ್ಲೆಗೊಳಗಾಗಿರುವ ಲಲಿತಾ ಮೇರಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಲಿತಾ ಮೇರಿ ಅವರೇ, ಯಾರು ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು, ಯಾಕಾಗಿ ಹಲ್ಲೆ ನಡೆಯಿತು? ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ನಾನ್ ಬಂದ್ಬಿಟ್ಟು ಒಂದು ನಿನ್ನೆ ಇಲ್ಲ ಮೊನ್ನೆ ವಾಟ್ಸಾಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ತೀನಿ. ರಿಯಲ್ ಹೀರೋ ಉಪೇಂದ್ರ ರಿಯಲ್ ಅಲ್ಲ ಅಂತ ಹೇಳಿ, ಕಾರಣ ಇಷ್ಟೇ. ನನ್ ಬೆಂಬಲಿಗರೆಲ್ಲ ನಾನ್ ಎಲ್ಲೋಗ್ತೀನಿ ಅಲ್ಲ ನಿಂದೆ ಇರ್ತಾರೆ. ಸುಮಾರು ಉಪೇಂದ್ರ ಮಾಡಿದಂತ ಕೆಲ್ಸಕ್ಕೆ ಏನು ಕೆಲಸ ಮಾಡ್ತಾರೆ ಅಂದ್ರೆ, ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಮನೆಯಲ್ಲಿ ಹೋಗಿ ಮಾತಾಡ್ತಾ ಇರ್ತಾರೆ, ಅದನ್ನ ನನ್ನ ಅಡ್ವೊಕೇಟ್ ಹೇಳ್ತಾರೆ. ನಾನು ನಂಗೆ ತುಂಬಾ ಶಾಕ್ ಆಗುತ್ತೆ, ಎಲ್ಲ ಸಹಿಸ್ಕೊಳ್ತೀನಿ, ಆದ್ರೂ ನನ್ನ ಬೆಂಬಲಿಗರು ನನ್ನನ್ನ ಛೇಡಿಸ್ತಾ ಇರ್ತಾರೆ. ಮೇಡಮ್ ನೀವೇನಕ್ಕೆ ಹೋದ್ರಿ ಹಾಗೆ ಹೀಗೆ ಅಂತ ಹೇಳಿ, ಉಪೇಂದ್ರ ಈ ರೀತಿ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ ಅಂತ ಹೇಳಿ ಬೇಜಾರಿಂದ ನಾನು ನನ್ನ ವುಮೆನ್ ಗ್ರೂಪ್ ಇರುತ್ತೆ, ಪ್ರಜಾಕೀಯ ವುಮೆನ್ ಗ್ರೂಪ್ ಅಲ್ಲಿ ಇಟ್ಕೊಂಡಿರ್ತಾರೆ ನನ್ನ, ಅದಕ್ಕೆ ನಾನು ಮೆಸೇಜ್ ಮಾಡ್ತೀನಿ. ಉಪೇಂದ್ರ ರಿಯಲ್ ಹೀರೋ ಅಲ್ಲ, ರೀಲ್ ಹೀರೋ ಅಷ್ಟೇನೆ, ಯಾರೂ ನಂಬೇಡಿ, ನೀವು ಸಮಾಜ ಸೇವೆಯಲ್ಲೇ ಮುಂದುವರಿದಿ ಅಂತ ಹೇಳಿ ನನ್ನ ಒಂದು ಟೀಮ್ಗೆ ಮೆಸೇಜ್ ಕೊಡೋಣ ಅಂತ ಪ್ರಯತ್ನದಲ್ಲಿ ಕೊಡ್ತೀನಿ. ಇದು 10 ಗಂಟೆ ಮೇಲೆ ನಡೆಯುತ್ತೆ ಮೊನ್ನೆ ರಾತ್ರಿ. ಮತ್ತೆ ನಿನ್ನೆ ಬೆಳಗ್ಗೆಯಿಂದನೂ ಹಿತೈಷಿ ಮತ್ತೆ ಪಾರ್ವತಿ ಮತ್ತೆ ಮಂಜು ಇಂಥವರಿಂದ ಎಲ್ಲ ಅವಹೇಳವಾಗಿ ಅವಾಚ್ಯವಾಗಿ ನನ್ಗೆ ನಿಂದನೆಗಳು ಬರ್ತಾನೆ ಇರುತ್ತೆ. ನಾನು ಅದಕ್ಕೆ ಪ್ರತಿಪಕ್ಷ ನಾನು ವಾಯ್ಸ್ ಮೆಸೇಜ್ ಕಳಿಸ್ತಾ ಇರ್ತೀನಿ. ಕಡೆಗೆ ಬೇಸರ ಆಗ್ಬಿಟ್ಟು ನನ್ನ ಆಶ್ರಮ ಇರುತ್ತೆ, ಆಶ್ರಮದ ಕಡೆ ಹೋಗೋಣ ಅಂತ ಹೇಳಿ ಓಲೋ ಕ್ಯಾಬ್ ಅಲ್ಲಿ ಹೊರಡ್ಬೇಕಾದ್ರೆ ರಾತ್ರಿ, ಹಲೋ ಹೇಳಿ ಹೇಳಿ, ರಾತ್ರಿ ಹೊರಡ್ಬೇಕಾದ್ರೆ ಇಟ್ಟಮಡುವಿನಿಂದ ಚೆನ್ನೈನಹಳ್ಳಿವರೆಗೂ ಹೋಗ್ಬೇಕು ಅಂತ ಕ್ಯಾಬ್ ಮಾಡಿದ್ರೆ ಬಂದ ಫಾಲೋ ಮಾಡ್ಕೊಂಡು ಬಂದು ಮುಂದೆ ಅಲ್ಲೂ ಗಾಡಿ ಹಾಕ್ಬಿಟ್ಟು ತಕ್ಷಣ ಅಡ್ಡ ಹಾಕಿ ನನ್ ಮೇಲೆ ಹಲ್ಲೆ ನಡೆಸ್ತಾರೆ, ಎದೆಗೆ ಓದಿದ್ದಾರೆ. ನೀನು ಉಪೇಂದ್ರ ನನ್ಗೆ ಈ ರೀತಿ ಎಲ್ಲ ನೀನ್ ಮಾತಾಡ್ತೀಯಲ್ಲ ಸರಿನಾ ಅಂತ ಹೇಳಿ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿ ಒಂದ್ ಜೋರಾಗಿ ಒಂದ್ ಎದೆ ಗೊದ್ದಿದ್ದಾರೆ, ಮತ್ತೆ ಕಾಲೆತ್ತಾರೆ ಒದ್ಯಕ್ಕೆ ಹೊಟ್ಟೆ ಅಡಿಭಾಗಕ್ಕೆ. ನಾನು ಅವ್ರಿಗೆ ಓದಿತೀನಿ, ತಕ್ಷಣ ನನ್ನ ಕ್ಯಾಬ್ ಡ್ರೈವರ್ ಓಡ್ ಬಂದು ಏ ಅಂತ ಹೇಳಿ ಬರೋಷ್ಟೊಳಗಡೆ ಅವ್ರೆಲ್ಲೋ ಒಂದ್ ಕಡೆ ಓಡ್ತಾರೆ.
ಕ್ಯಾಬ್ ಡ್ರೈವರ್ ನನ್ನ ರಕ್ಷಣೆಗೆ ಅಂತ ಹೇಳ್ಬಿಟ್ಟು ರೋಡ್ ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅವರು ಫಾಸ್ಟ್ ಆಗಿ ಓಡಿಸ್ತಾರೆ ಗಾಡಿ. ಓಡಿಸ್ ಬಂದು ಮಾಗಡಿ ರೋಡ್ ಗುಲ್ರಟ್ಟಿ ಹತ್ರ ಟರ್ನ್ ಮಾಡ್ತಾರೆ. ನಾನು ಫುಲ್ ಸುಸ್ತಾಗ್ಬಿಡ್ತೀನಿ. ಎಸ್ ಜಿ ಜಿ ಹಾಸ್ಪಿಟಲ್ಗೆ ನನ್ನ ಅಡ್ಮಿಟ್ ಮಾಡ್ತಾರೆ. ಎಲ್ಲ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಕೊಡ್ಬೇಕು ಕೊಡ್ತಾರೆ. ಆದ್ರೆ ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ನಾನು ಇಲ್ಲಿ ಇದ್ದೀನಿ. ನೇರವಾಗಿ ಮಾತಾಡೋದೇ ತಪ್ಪ ಮೇಡಮ್ ಜನ ಹತ್ರ. ಈಗ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಲಲಿತಾ ಮೇರಿ ಅವ್ರೆ? ಅಲ್ಲಿ ಹೋಗಿ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಬಂದು ಪೊಲೀಸರೇ ತಗೊಂಡೋಗಿದ್ದಾರೆ. ರಾತ್ರಿ ಬಂದಿದ್ರು ನಾನು ಮಾತಾಡೋ ಸ್ಥಿತಿಲಿ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಎಲ್ಲಾ ಪೊಲೀಸರು ಬಂದು ಕಾಮಕ್ಷಿ ಪಾಳ್ಯ ಮತ್ತೆ ಬ್ಯಾಡ್ರಳ್ಳಿ ಪೊಲೀಸ್ ಸಿಬ್ಬಂದಿ ಎಲ್ಲ ತಗೊಂಡೋಗಿದ್ದಾರೆ. ಯಾರ ಮೇಲೆ ಕಂಪ್ಲೇಂಟ್ ಮಾಡಿದೀರಾ ಈಗ? ನಾನು ಅದು ಹಿತೇಶ್ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕಿದ್ದ ಅವ್ನ ವಾಯ್ಸ್ ಕೇಳಿದೀನಿ. ಅವನದೇ ವಾಯ್ಸ್ ಮೇಡಮ್ ಅದು. ಅವನು ಹೇಳ್ತಾ ಇದ್ದಾನೆ, ಇನ್ನೊಂದ್ಸರಿ ಏನಾದ್ರು ಇನ್ನೊಂದ್ಸರಿ ನೀನು ಮಾತಾಡಿದ್ರೆ ನಿನ್ನ ನರಬಲಿ ಹೊರ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ನರಬಲಿ ಮಾಡ್ತಾರ ಮೇಡಮ್ ಅವರು. ಹಾಗಾದ್ರೆ ರಾಕ್ಷಸ ಮಹಿಳೆಯರಿಗೆ ಎಲ್ಲಾದ್ರೂ ಮಾತಾಡುವಂತ ತಾಕತ್ತು ಇಲ್ವಾ ಮೇಡಮ್ ಸಮಾಜದಲ್ಲಿ? ಓಕೆ ಲಲಿತಾ ಮೇರಿ ಅವರೇ, ಖಂಡಿತ ನಿಮ್ಮ ಆರೋಗ್ಯ ಕೂಡ ಆದಷ್ಟು ಬೇಗ ಸುಧಾರಿಸ್ಲಿ. ಅದೇ ರೀತಿಯಾಗಿ ಈಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದಾಗಿ ಪೊಲೀಸರು ಯಾವ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.